subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಾಲಾಚರಣಾದ ಮೂಸಂಬಿ ಕಡಲೆ ಸಿಗುತ್ತಲ್ಲ ಅದರದ್ದು ಚಾಟ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಹೆಲ್ತ್ಗೆ ಕಾಲಾಚರಣ. ಅದಕ್ಕೆ ಇವಾಗ 2 teaspoon 2 teaspoon ಕುಕಿಂಗ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಅದು ಕಾಯತ್ತು. ಅದಕ್ಕೆ 1 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ, ಮತ್ತು ಅದಕ್ಕೆ 1/3 teaspoon ಅರಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ 1/4 teaspoon ಬಾಡಿಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ, 1/4 teaspoon ಧನಿಯಾ ಪುಡಿ ಹಾಕ್ಕೊಳ್ಳಿ, ಹಾಗೆ 1/5 teaspoon ಗರಂ ಮಸಾಲ ಪುಡಿ. ಅದು ಮನೆಯದು ತುಂಬ ಸ್ಟ್ರಾಂಗ್ ಆಗಿದೆ, ಸಾಕು, ಅದಕ್ಕೆ ಅಷ್ಟೇ ಹಾಕಿದ್ದೀನಿ. ಹೊರಗಿಂದ ತಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಗೆ 1/5 teaspoon ಚಾಟ್ ಮಸಾಲ ಪೌಡರ್ ಯಾವುದು ಆಗುತ್ತೆ ಹಾಕ್ಕೊಳ್ಳಿ, ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ಅಡ್ಜಸ್ಟ್ ಮಾಡ್ಬೋದು ಮಿಕ್ಸ್ ಮಾಡಿದ್ಮೇಲೆ. ಎಲ್ಲನೂ ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಎಣ್ಣೆಯಲ್ಲೆಲ್ಲ ಬಿಸಿ ಆಗಿದೆಯಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾನು 1/4 cup ಕಡಲೆಕಾಳು ನೆನೆಸಿ ಬೇಯಿಸಿ ಒಂಚೂರು ಉಪ್ಪು ಹಾಕಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್, ಈಗ ಕಂಬೈನ್ ಮಾಡ್ಕೊಂಡ ಮೇಲೆ ಚೆನ್ನಾಗಿ ಕಂಬೈನ್ ಮಾಡಿ. ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಅದಕ್ಕೆ ನೋಡಿ ಬೇಯಿಸಿದಂಥ ಆಲೂಗಡ್ಡೆ ಹಾಕ್ಕೊಳ್ಳಿ 1 tablespoon, ಮತ್ತು ಕಟ್ ಮಾಡಿರೋವಂಥ ಸೌತೆಕಾಯಿ ಹಾಕ್ಕೊಳ್ಳಿ 2 tablespoon, ಮತ್ತು ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಹಾಕ್ಕೊಳ್ಳಿ 2 tablespoon, ಕಟ್ ಮಾಡಿರೋಂಥ ಟೊಮೆಟೊ 2 tablespoon ಹಾಕ್ಕೊಳ್ಳಿ, ಗ್ರೇಟ್ ಮಾಡಿರೋಂಥ ಕ್ಯಾರೆಟ್ 2 teaspoon ಹಾಕ್ಕೊಳ್ಳಿ, ಮತ್ತು 1 tablespoon ಹುರಿದಿರೋಂಥ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ, 2 teaspoon ಲಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳಿ, ಮತ್ತು 2 teaspoon ನಾನು ಟ್ಯಾಮ್ರಿನ್ ಚಟ್ನಿ ಇರುತ್ತಲ್ಲ ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕಿದ್ದೀನಿ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬೌಲ್ನಲ್ಲೇ. ಒಂದು ಸತಿ ಇದೆಲ್ಲ ಹಾಕ್ಕೊಂಡಾಯ್ತಲ್ಲ, ಈಗ ನಾವು ಅದಕ್ಕೆ ಬೇರೆ ಎಲ್ಲನೂ ಇನ್ನೊಂದು ಸತಿ ಹಾಕ್ಬಿಟ್ಟು ಟಾಪ್ ಮಾಡಬೇಕು ಒಂದೊಂದಕ್ಕೆ. ಈಗ ಅದನ್ನು ಒಂದು ಬೌಲಿಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿ, ಇದನ್ನು 4 ಜನಕ್ಕೆ ಸರ್ವ್ ಮಾಡ್ಬೋದು. ಈಗ ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ಳಿ ಫಸ್ಟು, ನೀರುಳ್ಳಿಯಿಂದ ಟಾಪ್ ಮಾಡಿ. ಈಗ ಟೊಮೆಟೊ ಹಾಕ್ಕೊಳ್ಳಿ, ಈಗ ಸ್ವಲ್ಪ ಆಲೂಗಡ್ಡೆ ಪೀಸಸ್ ಹಾಕ್ಕೊಳ್ಳಿ ಬೇಯಿಸಿಟ್ಟಿರೋದು, ಹಾಗೆ ಕ್ಯಾರೆಟ್ ಹಾಕ್ಕೊಳ್ಳಿ ಇದೆಲ್ಲ ಟಾಪಿಂಗು, ಮತ್ತು ಸೌತೆಕಾಯಿ ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿರೋದು, ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಹುರಿದಿರೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಲಾಸ್ಟ್. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಶೇವ್ ಹಾಕ್ಕೊಂಡು ಟಾಪ್ ಮಾಡ್ಕೊಳ್ಳಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೇನಾದರೂ ಬೇಕಾದರೆ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಈಗ ಸರ್ವ್ ಮಾಡಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.